ನಮಸ್ತೆ ಪ್ರಿಯ ವೀಕ್ಷಕರೇ, ನೀವೀಗಿಲ್ಲಿ ನೋಡ್ತಿರುವಂಥದ್ದು ಮರದ ಒನಕೆಗಳು. ಇದೊಂದು ಹಳೆ ಕಾಲದಲ್ಲಿ ಬಹು ಉಪಯುಕ್ತವಾದಂಥ, ಪ್ರತಿ ಮನೆಯಲ್ಲೂ ಇರ್ತಿದ್ದಂಥ ಒಂದು ಸಾಂಪ್ರದಾಯಿಕ ವಸ್ತು ಅಂತಲೇ ಹೇಳ್ಬೋದು. ಇದು ನೋಡಿ, ಒಂದು ಬೀಟೆದಿದೆ, ಇನ್ನೊಂದು ಬೇರೆ ಗಟ್ಟಿ ಮರದಲ್ಲೇ ಮಾಡಿರೋಂಥದ್ದಿದೆ. ಎರಡು ಒನಕೆ ಇದೆ. ನೋಡಿ, ಇದು ಬೀಟೆ ಮರದ್ದು. ಇದು ಹೆಚ್ಚು ಕಡಿಮೆ ಒಂದು 50 ವರ್ಷ ಅಂತೂ ಆಗಿದೆ. ಅವಾಗೆಲ್ಲ ಏನೇನಕ್ಕೆ ಇದು ಉಪಯೋಗಿಸ್ತಿದ್ರು, ಏನೇನು ಅಂದರೆ, ಇದು ಯಂತ್ರ ಯುಗ. ಇವಾಗ ಎಲ್ಲದಕ್ಕೂ ಮಿಕ್ಸಿ, ಗ್ರೈಂಡರು ಇಂಥದ್ದೆಲ್ಲ ಬಂದಿದೆ. ಆಗಿನ ಕಾಲ ಅಂದರೆ, ನಾವು ಚಿಕ್ಕಲ್ಲಿರ್ತಾನೆ ನೋಡಿದ ಹಾಗೆ ಒರಳು ಕಲ್ಲು ತುಂಬ ದೊಡ್ಡದಿರೋದು, ಇಷ್ಟು ವೆಯ್ಟ್ ಇರುತ್ತೆ, ಅಂದರೆ ಇಷ್ಟು ಭಾರ ಇರುತ್ತೆ. ಇದು ಕೆಳಗೆ ನೋಡಿ, ಈ ಥರ ಒಂದು ಅದಕ್ಕೆ ಈ ಥರ ಕಬ್ಬಿಣದ್ದೊಂದು ಇದು ಹಾಕಿರ್ತಾರೆ. ಅರಿಶಿನ ಕೊಂಬು ಕುಟ್ಟಿ ಅರಿಶಿನ ಪುಡಿ ಮಾಡ್ಕೊಳ್ಳೋಂಥದ್ದು, ಹಾಗೆ ಭತ್ತ ಸಹಿತ ಕುಟ್ಬಿಟ್ಟು ಅದ್ರ ಹೊಟ್ಟು ತೆಗೆದು ಕುಟ್ಟಿದಾಗ ಅದ್ರ ಭತ್ತದ ಮೇಲಿನ ಹೊಟ್ಟೆಲ್ಲ ಕೇರಿ ಆಕಿಲೆ ಅನ್ನ ಮಾಡ್ತಿದ್ದಂಥ ಕಾಲ ಕೂಡ ಇತ್ತು. ಕೇವಲ ಒಂದು 30-40 ವರ್ಷದ ಹಿಂದೆ ಕೂಡ ಆ ಥರ ಎಲ್ಲ ಮಾಡೋರು. ಇದು ನೋಡಿ, ಇದು ಒಂದು ಭಾರಿ ಗಟ್ಟಿ ಮರದಲ್ಲೇ ಮಾಡಿದ್ದು. ಇದೊಂದು ಸ್ವಲ್ಪ ಹೊಸದಾಗಿ ಮಾಡಿದ್ದಾರೆ, 10-15 ವರ್ಷದ ಇರ್ಬೋದು. ಈಗಿದು ಮದುವೆ ಸಮಾರಂಭದಲ್ಲೇ ಮತ್ತು ಕೆಲವು ಶುಭ ಸಮಾರಂಭದಲ್ಲೆಲ್ಲ ಈ ಒನಕೆಗಳು ಶಾಸ್ತ್ರಕ್ಕೆ ಅಂತ ಇಡ್ತಾರೆ. ಈಗ ಏನಂದರೆ, ನಾನು ಇದನ್ನು ಯಾತಕ್ಕೆ ತಗೊಂಡೆ ಅಂದರೆ, ಒಂದು ಆ್ಯಂಟಿಕ್ಸ್ ಅಂತ ಹೇಳಿ ನಾನು ನನ್ನ ಪ್ಲೇಲಿಸ್ಟಲ್ಲಿ ಒಂದು ಆ್ಯಂಟಿಕ್ಸ್ಗಳ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಹಾಗಾಗಿ ಇದು ಸುಮಾರು ವರ್ಷದಿಂದ ನಾನು ಎರಡು ಒನಕೆಗಳನ್ನು ನೋಡ್ತಾ ಇದ್ದೀನಿ. ಮದುವೆಗೆ ಸುರಿಗೆ ನೀರು ಅಂತ ಸುರಿಗೆ ಸುತ್ತಿ ಗಂಡಿಗೆ ಎಲ್ಲ ನೀರು ಹಾಕಬೇಕಾದ್ರೆ ಇದು 4 ಕಡೆ ಇಟ್ಟು ಅದಕ್ಕೆ ಸುರಿಗೆ ದಾರ ಸುತ್ತಬಿಟ್ಟು ನೀರು ಹೊಯ್ಯೋದು, ಅದಕ್ಕೆ ಅಂತ ಉಪಯೋಗಿಸಿದರೆ. ಈಗ ನಮ್ಮ ಮನೆ ಮೇಲ್ಗಡೆ ಇರೋಂಥವ್ರ ಮನೇಲಿ ಮದುವೆ ಆಯಿತು, ಅವರು ಕೂಡ ಇದನ್ನು ಉಪಯೋಗಿಸಿದ್ರು. ಆಮೇಲೆ ಶಾಸ್ತ್ರಕ್ಕೆ ಅಂತ ಇದನ್ನು ಕುಟ್ಟೋದು, ಇಂಥದ್ದು ಭತ್ತ ಕುಟ್ಟಿದ್ದು ನೋಡಿ, ಭತ್ತ ಕುಟ್ಬಿಟ್ಟು ಅಕ್ಕಿ ಎಲ್ಲ ತೆಗ್ದಿರೋದು ಇದರೊಳಗೆ, ಇಲ್ಲೇ ಇದೇ ಜಾಗದಲ್ಲೇ. ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಒನಕೆ ಅಂತ ನೆನಪಾಗ್ತಿದ್ದಂಗೆ, ಈಗ ನಮಗೆ ಒನಕೆ ಅಂತ ಹೆಸರು ಹೇಳ್ತಿದ್ದಂಗೆ, ನಮಗೆ ನಾಗರ ಹಾವು ಚಿತ್ರದ ಜಯಂತಿ ಒನಕೆ ಹಿಡ್ಕೊಂಡು ಒನಕೆ ಒಬ್ಬವ್ವ ರುದ್ರಕಾಳಿಯಾಗಿ ಮಾಡಿದಂಥ ಘಟನೆ ನೆನಪಿಗೆ ಬರುತ್ತೆ. ಅಂದರೆ ಈ ಒನಕೆ ಬರೀ ಅಕ್ಕಿ ಭತ್ತ ಅರಿಶಿನ ಕುಟ್ಟೋದಕ್ಕಷ್ಟೇ ಅಲ್ಲ, ಒಂದು ದೊಡ್ಡ ಆಯುಧ ಅಂತ ಕೂಡ ಹೇಳ್ಬೋದು ಇದನ್ನು. ಈ ಒನಕೆಯಿಂದ 100+ ಜನ ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸಿ ತಲೆಗೆ ಹೊಡೆದು ಒನಕೆ ಒಬ್ಬವ್ವ ಮಾಡಿದ್ದು, ಶತ್ರು ಸೈನ್ಯ ಹಿಮ್ಮೆಟ್ಟಿಸಿದ್ದು ಕೂಡ ನೋಡಿದ್ವಿ. ಅಂದರೆ ಇದಷ್ಟು ವೆಯ್ಟ್, ತೂಕ ಕೂಡ ಇರುತ್ತೆ, ಮತ್ತು ಬಲವಾಗಿರುತ್ತೆ. ಒಂದು ಹೊಡೆದ್ರೆ ಇಲ್ಲ ಇದು, ಆ ಥರ ಈ ಒನಕೆ ನೋಡಿದ್ರಲ್ಲ, ಇದು ಬೀಟೆ ಮರದ ಒನಕೆ. ಹಾಗೆ ಇದು ಬೇರೆ ಯಾವುದೋ ನಂದಿ ಮರನ ಯಾವುದೋ ಇರಬೇಕು, ನಮಗೆ ಅಷ್ಟು ಐಡಿಯಾ ಇಲ್ಲ. ನೋಡಿ ಕೆಳಗೆಲ್ಲ ಹೇಗಿರುತ್ತೆ, ಕಬ್ಬಿಣದ್ದು ಕಟ್ಟಿರ್ತಾರೆ ಥರ, ಅವಾಗವಾಗ ತುಕ್ಕು ಹೋಗಂಗೆ ಅದಕ್ಕೆ ಏನೋ ಒಂದು ಮಾಡ್ತಾರೆ ಅವರೇ, ನೈಸ್ ಎಣ್ಣೆ ಗಿಣ್ಣೆ ಹಚ್ಚಿ ಎಲ್ಲ. ನೋಡಿ, ಇದಕ್ಕೆ ಶಾಸ್ತ್ರ ಸಂಬಂಧ ಇದ್ದಾಗ ಇದಕ್ಕೆಲ್ಲ ಈ ಥರ ಎಲ್ಲ ವಿಭೂತಿ ಕಟ್ಟೆಲ್ಲ ಬಳಿದು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋಂಥದ್ದು ಎಲ್ಲ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ. ಒನಕೆ ಹೇಗಿದೆ ಅಂತ ಹೇಳಿ, ಒನಕೆ ಬಗ್ಗೆ ನಂಗೆ ತಿಳಿದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ನಾವು ಉಪಯೋಗಿಸ್ದಂಗೆ ಇರುತ್ತೆ, ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಉಪಯೋಗಿಸ್ತಾರೆ. ಓಕೆ, ಒಟ್ಟು ಇದೆಲ್ಲ ನಮಗೆ ಮನೆಯಲ್ಲೇ ಒಂದಿದ್ದರೆ ಹಳೆ ತೊಟ್ಲು, ಒನಕೆ, ಒರಳುಕಲ್ಲು ಇವೆಲ್ಲ ಒಂದು ಶುಭ ವಸ್ತುಗಳು ಅಂತ ಹೇಳಿ, ಯಾರು ಇದು ಬೇಡ ಅಂತ ತೆಗೆದು ಎಲ್ಲೋ ಹಾಕೋದಂತೂ ಖಂಡಿತ ಮಾಡಲ್ಲ. ಯಾಕಂದರೆ ಇದೆಲ್ಲ ಈಗ ಮಾಡಿಕೊಡೋರು ಕಡಿಮೆ, ಆಮೇಲೆ ಮಾಡಿಕೊಡೋರು ಕಡಿಮೆ ಅನ್ನೋಕ್ಕಿಂತ ಇದು ಉಪಯೋಗಿಸ್ದೇ ಇರೋದ್ರಿಂದ ಹೊಸದಾಗಿ ಯಾರೋ ಮಾಡ್ಸೋಕ್ಕೆ ಹೋಗಲ್ಲ.
ಆಮೇಲೆ ಇದರಲ್ಲೆಲ್ಲ ಪೇಟೆಲೆಲ್ಲ ಸಿಗಂಥದ್ದಲ್ಲ, ಇದು ಮರ ಮರುತುಂಡು ಹೀಗೆಲ್ಲ ಇದ್ದಾಗ ಮಾಡಿಸ್ಕೊಳ್ಳೋಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಒನಕೆ ನೋಡಿ ಮೇಲೆ ತೆಳ್ಳಗೆ ಬರುತ್ತೆ, ಇಲ್ಲಿ ಹೀಗೆ ದಪ್ಪ ಬರ್ತಾ ಬರ್ತಾ ಕೆಳಗಡೆ ದಪ್ಪ ಇರುತ್ತೆ. ಇದೊಂದು 50 ವರ್ಷ ಆಗಿದೆ. ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವನಕ್ಕೆ ಬಗ್ಗೆ ನಾನು ಏನು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.